ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವು. ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ. ಬಹುಮತ ತಲುಪುವಲ್ಲಿ ಬಿಜೆಪಿ ವಿಫಲ. ಒಂದೇ ದಿನ 40,000 ಕೋಟಿ ಕಳೆದುಕೊಂಡ 40 ಲಕ್ಷ ಕೋಟಿ ಕಳೆದುಕೊಂಡ ಗ್ರಾಹಕರು. ಎಕ್ಸಿಟ್ ಪೋಲ್ ಬಳಿಕ ನಿನ್ನೆ ಎರ್ರ ಬಿರ್ರಿ ಏರಿಕೆಯಾಗಿದ್ದ ಷೇರು ಮಾರುಕಟ್ಟೆ. ಫಲಿತಾಂಶದ ಬಳಿಕ ಷೇರು ಮಾರುಕಟ್ಟೆ ಪಾತಾಳ ಕುಸಿದಿದೆ. 1,300ಕ್ಕೂ ಹೆಚ್ಚು ಅಂಕ ಕುಸಿದ ನಿಫ್ಟಿ. 4,000ಕ್ಕೂ ಹೆಚ್ಚು ಅಂಕ ಕುಸಿದ ಸೆನ್ಸೆಕ್ಸ್. ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ. ಇದನ್ನ ಷೇರು ಭಾಷೆಯಲ್ಲಿ ಬ್ಲಡ್ ಬಾತ್ ಅಂತ ಕರೀತಾರೆ. ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ. ನಿನ್ನೆ ಒಂದೇ ದಿನ ದಾಖಲೆಯ ಏರಿಕೆ ಕಂಡಿತ್ತು. ಇವತ್ತು ಒಂದೇ ದಿನದಲ್ಲಿ ದಾಖಲೆಯ ಇಳಿಕೆ ಕಂಡಿದೆ. ಒಂದೇ ದಿನದಲ್ಲಿ ದಾಖಲೆಯ ಇಳಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.